नमस्ते तस्मै तस्मै तिदस्मन् मनसि धृतकथा विस्मृतौ स्मारकाय हयग्रीव हयग्रीव हयग्रीवेति वो वदेत् यस्य निःसरते वाणी जह्नुकन्या प्रवाहवत् यस्याः कटाक्षमात्रेण ब्रह्मविन्द्रेन्द्रपूर्वकाः सुराः स्वीयपदान्या बुभुः सा लक्ष्मीर्मे प्रसीदतु अभ्रमं भङ्गरहितं नगडं विमलं सदा आनन्दतीर्थमतरं भजेतापत्रया ಇವತ್ತಿನ ಮಕರ ಸಂಕ್ರಾಂತಿ ಆದ್ದರಿಂದ ಇದು ಪುಣ್ಯ ದಿನ ಆ ಪುಣ್ಯ ದಿನದಲ್ಲಿ ಕೂಡ ನಾವು ಎಲ್ಲರೂ ಬೆಳಗಿಂದ ಕೂಡ ಸೋಮಾನ ಸೂಕ್ತ ಇತ್ಯಾದಿಗಳನ್ನು ಪಾರಾಯಣ ಮಾಡ್ತಾ ಬರುತ್ತಿದ್ದೇವೆ ಅದನ್ನು ಎಲ್ಲಿ ಸಮರ್ಪಣೆ ಮಾಡಬೇಕು ಅಂತ ನಾವು ಪಾರಾಯಣ ಮಾಡಿದ್ದೇ ಹೌದು ಯಾವ ದೇವರಲ್ಲಿ ಸಮರ್ಪಣೆ ಮಾಡಬೇಕು ಅಗ್ನಿಯಲ್ಲಿ ಸಮರ್ಪಣೆ ಮಾಡಬೇಕಾ ಅಥವಾ ಸೂರ್ಯನಲ್ಲಿ ಸಮರ್ಪಣೆ ಮಾಡಬೇಕಾ ಅಥವಾ ಇಂದ್ರನಲ್ಲಿ ಸಮರ್ಪಣೆ ಮಾಡಬೇಕಾ ಅಂತ ಪ್ರಶ್ನೆ ಬರುತ್ತೆ ಆವಾಗ ಏನು ಮಾಡಬೇಕು ಅಂದರೆ ಸರ್ವೋತ್ತಮರಾದ ಜೀವರಲ್ಲಿ ಶ್ರೇಷ್ಠರಾದ ವಾಯುದೇವರಲ್ಲಿ ಸಮರ್ಪಣೆ ಮಾಡಬೇಕು ವೇದಗಳು ಹೇಳುತ್ತವೆ ದರ್ಶತೆ ಮೇ ಸೋಮ ಅಲಂಕೃತಃ ಅಂತ ಅಂದರೆ ವಾಯುದೇವರು ನಮ್ಮ ಮನಸ್ಸಲ್ಲಿ ಬಂದು ಅವರು ನಮ್ಮ ಮನಸ್ಸನ್ನು ಅಲಂಕಾರ ಮಾಡಲಿ ಎಂದು ನಾವು ಪ್ರಾರ್ಥನೆ ಮಾಡಬೇಕು ಮೊದಲು ವಾಯುದೇವರನ್ನು ನಾವು ಅವರನ್ನು ಫಸ್ಟು ನಾವು ವಶ ಪಡಬೇಕು ವಶ ಪಡ್ಕೊಳ್ಬೇಕು ಅಂದರೆ ಏನು ಅವರ ಪ್ರಸಾದ ಹೇಗಾಗಬೇಕೋ ಹಾಗೆ ನಾವು ವರ್ತನೆ ಮಾಡಬೇಕು ಅವ್ರ ಜೊತೆ ಅಂದರೆ ಬಹುಮಾನ ಸೂಕ್ತ ಪಾರಾಯಣ ಮಾಡಬೇಕು ಹರಿವಾಯಸ್ತುತಿ ಪಾರಾಯಣ ಮಾಡಬೇಕು ಇತ್ಯಾದಿಗಳನ್ನು ಪಾರಾಯಣ ಮಾಡಿ ಅವರನ್ನು ಪ್ರೀತರಾಗಿ ಮಾಡಿದರೆ ನಮಗೆ ಆ ಫಲ ಸಿಗುತ್ತದೆ ಆದ್ದರಿಂದ ಮಕರ ಸಂಕ್ರಾಂತಿ ಅಂದರೆ ಕೇವಲ ಸೂರ್ಯನ ಗತಿ ಬದಲಾಯಿಸೋದಲ್ಲ ಆದರೆ ಮ ಆನಂದ ಕರ ಅಂದರೆ ಯಾರು ಮಾಡುತ್ತಾರೋ ಮಂ ಕರತೀತಿ ಮಕರ ವಾಯುದೇವ ಅಂತ ಸಮನ್ವಯ ಮಾಡಿದರೆ ತೇಷಾಂ ಸಂಕ್ರಾಂತಿ ಸಮ್ಯಕ್ ಕ್ರಾಂತಿ ಯಸ್ಯ ಸಹ ಸಮ್ಯಕ್ ಕ್ರಾಂತಿ ಕ್ರಾಂತಿ ಅಂದ್ರೆ ಏನು ವಿಕ್ಷೇಪ ಪಾದ ವಿಕ್ಷೇಪ ಕ್ರಾಂತಿ ಅಂತ ಹೇಳ್ತಾರೆ ಕ್ರಾಂತಿ ಅಂದರೆ ನಮ್ಮ ಮನಸ್ಸಲ್ಲಿ ಬರಲಿ ಅಂತ ಸೊ ಮಕರಸ್ಯ ಸಂಕ್ರಾಂತಿ ಮಕರ ಸಂಕ್ರಾಂತಿ ಅಂದರೆ ಈ ದಿನದಲ್ಲಿ ನಿತ್ಯವೂ ವಾಯುದೇವರು ಬರಬೇಕು ಆದರೆ ವಿಶೇಷವಾಗಿ ಈ ದಿನದಲ್ಲಿ ನಮ್ಮ ಮನಸ್ಸನ್ನು ಅಲಂಕಾರ ಮಾಡಲಿ ಎಂದು ಮೊದಲು ಪ್ರಾರ್ಥನೆ ಮಾಡಿಕೊಳ್ಬೇಕು ಅದಾದಮೇಲೆ ದೇವರನ್ನು ಪ್ರೀತಿಸಬೇಕು ಮಧ್ವೇಶಲ್ಲಿ ಹೇಳಿದಂಗೆ ಮುಕುಂದ ಭಕ್ತಿ ಗುರುಭಕ್ತಿದಾಯಿ ಸತಾಂ ಪ್ರಸಕ್ತಿ ಚ ನಿರಂತರ ಭಗವಂತನಲ್ಲಿ ಭಕ್ತಿ ಬರಬೇಕು ಅಂದರೆ ಮೊದಲು ವಾಯುದೇವರನ್ನೇ ಪ್ರಾರ್ಥನೆ ಮಾಡಬೇಕು ಅಂತ ಭಾಗವತದಲ್ಲಿ ಕೂಡ 11ನೇ ಸ್ಕಂದದಲ್ಲಿ ಬರುತ್ತೆ ಅಷ್ಟ ಸಿದ್ಧಿಗಳನ್ನು ಹೇಗೆ ಪಡ್ಕೊಳ್ಬೇಕು ಅಂದರೆ ಮೊದಲು ಪ್ರಾಣಚಿಂತನೆ ಮಾಡಬೇಕು ಎಂದು ಭಾಗವತದಲ್ಲಿ ಹೇಳುತ್ತಾರೆ ಅಷ್ಟ ಸಿದ್ಧಿಗಳನ್ನು ಪಡಿಬೇಕು ಲಗಿಮ ಗುರಿಮ ಇತ್ಯಾದಿ ಸಿದ್ಧಿಗಳನ್ನು ಪಡಿಬೇಕು ಅಂದರೆ ಪ್ರಾಣನನ್ನು ಜಯಿಸಬೇಕು ಎಂದು ಕೃಷ್ಣನೇ ಉದ್ಧವನಿಗೆ ಹೇಳುತ್ತಾನೆ ಆದ್ದರಿಂದ ನಾವು ಕೂಡ ವಾಯುದೇವರನ್ನು ಹೇಗೆ ಚಿಂತನೆ ಮಾಡಬೇಕು ಹಾಗೂ ನಾರಾಯಣನ ಹೇಗೆ ಚಿಂತನೆ ಮಾಡಬೇಕು ಎಂದು ಕೆಲವೊಂದು ಮಾತುಗಳಲ್ಲಿ ನಾನು ಹೇಳುತ್ತೇನೆ ಮೊದಲನೆಯದಾಗಿ ವಾಯುದೇವರು ವಾ ಅಂದರೆ ಗತಿ ವಾ ಗತಿ ಗಂಧಯೋ ಧಾತು ವಾ ಅಂದರೆ ಗತಿ ಅಂತ ಅರ್ಥ ಏ ಗತ್ಯರ್ಥ ತೇ ಜ್ಞಾನಾರ್ಥ ಎಂದು ನ್ಯಾಯದಿಂದ ವಾ ಯಾವಾಗಲೂ ಜ್ಞಾನ ಉಳ್ಳವರು ಅದಕ್ಕೆ ವಾಯು ಅಂತ ಹೆಸರು ಬಂತು ಆ ವಾಯುದೇವರು ಯಾಕೆ ಭೂಮಿಯಲ್ಲಿ ಅವತಾರ ಮಾಡಿದರು ಅಂದರೆ ಹೇಳುತ್ತಾರೆ ನಾಥ ಕಲಯು ಕಲೌ ಯುಗಭೂತಿ ರಣೋದ್ಭೂಷರು ಬ್ರಹ್ಮಾಂಡ ಮುಖ್ಯಾವತಾರ ಅನಾದಿದಿಕ್ಷು ಸರ್ವಜ್ಞ ಮನ್ಯ ಮನವೇಕ್ಷಸ ಕಾರ್ಯವೀರಂ ಸ್ಮೇರಾನನೋ ಭುವನ ಜೀವನ ಮಾಭಾಷೆ ವಿಜ್ಞಾನವೇ ಇದು ಜಗತ್ತಲ್ಲಿ ವಿಜ್ಞಾನವೇ ಇರಲಿಲ್ಲ ತತ್ವಜ್ಞಾನವೇ ಇರಲಿಲ್ಲ ಆ ಸಂದರ್ಭದಲ್ಲಿ ವಾಯುದೇವರು ನಾರಾಯಣನು ಸರ್ವಜ್ಞ ಮನ್ಯ ಮನವೇಕ್ಷ ಬ್ರಹ್ಮದೇವರು ಅವತಾರ ಮಾಡಲ್ಲ ಅಂತ ಹೇಳಿಬಿಟ್ರು ಅದರಿಂದ ಸರ್ವಜ್ಞ ಮನ್ಯ
ಅಂದರೆ ಇನ್ನೊಂದು ಇನ್ನೊಬ್ಬ ಸರ್ವಜ್ಞ ಅದು ವಾಯುದೇವರೇ ಅಂತ ಹೇಳಿ ಆಜ್ಞೆ ಕೊಟ್ಟರು ದೇವರು. ನೀನೇ ಹೋಗಿ ಎಲ್ಲ ಕಡೆಯೂ ಭುವಿ ಸೌಮ್ಯ ಸಂಧಿ ಪುರುಷ ಗುಣೋಚಿತಾಹ ವೇದವ್ಯಾಸ ದೇವರು ಹೇಳುತ್ತಾರೆ. ಇನ್ನೂ ಭೂಲೋಕದಲ್ಲಿ ತುಂಬ ಸೌಮ್ಯ ಸಾಧು ಜನರಿದ್ದಾರೆ, ಅವರಿಗೆ ಹೋಗಿ ನೀನು ತತ್ವದ ಪ್ರಕಾಶ ಮಾಡು ಎಂದು ವೇದವ್ಯಾಸ ದೇವರು ಕೂಡ ಸಹ ಅವರನ್ನು ಆದೇಶ ಮಾಡುತ್ತಾರೆ. ಆದ್ದರಿಂದ ಮಧ್ವಾಚಾರ್ಯರು ವಾಸುದೇವನಾಗಿ ಚಿಕ್ಕ ಮಗುವಿನಿಂದ ಆಮೇಲೆ ಆನಂದ ತೀರ್ಥರಾದರು ಎಂದು ಎಲ್ಲರಿಗೂ ಗೊತ್ತೇ ಇದೆ. ಆದ್ದರಿಂದ ನಾವು ಹೇಗೆ ಭಗವಂತನನ್ನು ಚಿಂತನೆ ಮಾಡಬೇಕು ಎಂದು ಕೂಡ ಮಧ್ವಾಚಾರ್ಯರು ಹೇಳುತ್ತಾರೆ. ಪರಮಾತ್ಮನೇ ಸತತಮೇಕ ರೂಪಿಣೆ ದಶರೂಪಿಣೆ ಶತಸಹಸ್ರ ರೂಪಿಣೆ ಅಭಿಕಾರಿಣೆ ಸ್ಫುಟಮನಂದ ರೂಪಿಣೆ ಸುಖಚಿತ್ ಸಮಸ್ತ ತನವೇ ನಮೋ ನಮಃ ಅಂತ ಹೇಳುತ್ತಾರೆ. ಅಂದರೆ ಭಾಗವತದಲ್ಲಿ ಹೇಳುತ್ತಾರೆ ನಾವು ಯಾವುದನ್ನು ಪ್ರಾರ್ಥನೆ ಮಾಡುತ್ತೀವೋ ದೇವರಿಗೆ, ಅಂದರೆ ದೇವರನ್ನು ಹೇಗೆ ನೋಡ್ತೀವೋ ಹಾಗೆ ನಾವು ಆಗ್ತೀವಿ ಅಂತ. ಇವಾಗ ದೇವರು ಸತ್ತು 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 ಎಂದು ಪ್ರಾರ್ಥನೆ ಮಾಡಿದರೆ, ಅವರಲ್ಲಿ ಜ್ಞಾನ 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 ಎಂದು ಪ್ರಾರ್ಥನೆ ಮಾಡಿದರೆ ನಮಗೂ ಕೂಡ ಒಳ್ಳೆಯ ತತ್ವಜ್ಞಾನ ಉಂಟಾಗತ್ತೆ ನಮ್ಮ ಮನಸ್ಸಲ್ಲಿ. ಆದ್ದರಿಂದ ಉಪಾಸಿತೆ ತಥೈವ ಭವತಿ ಎನ್ನುವ ನ್ಯಾಯದಿಂದ ನಾವು ಹೇಗೆ ಉಪಾಸನೆ ಮಾಡ್ತೀವೋ ಅದು ತಕ್ಕಂತೆ ದೇವರು ಫಲ ಕೊಡುತ್ತಾನೆ. ಪ್ರಾಣದೇವ ಮಧ್ವಾಚಾರ್ಯರು ಹೇಗೆ ಸ್ಮರಣೆ ಮಾಡ್ತಾ ಇದ್ದರು ದೇವರೆಂದರೆ, ಪರಮಾತ್ಮನೇ ಸತತಂ ಏಕರೂಪಿಣೆ ಒಂದು ರೂಪ ಇದ್ದಾನೆ ಪರಮಾತ್ಮ, ಎಲ್ಲ ಕಡೆಯೂ ಇದ್ದಾನೆ ಪರಮಾತ್ಮ ಎಂದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಚಿಂತನೆ ಮಾಡ್ತಾ ಇದ್ದಾರೆ ನಮಗೆ. ಆದ್ದರಿಂದ ಆಮೇಲೆ ಹನುಮಂತ ದೇವರಾಗಿ ಶ್ರೀರಾಮನಿಗೆ ಒಳ್ಳೆ ಪ್ರೀತಿ ಪಾತ್ರರಾಗಿದ್ದರು ಎಂದು ಎಲ್ಲರಿಗೂ ಗೊತ್ತೇ ಇದೆ. ಹನು ಅಂದರೆ ಜ್ಞಾನವಾಚಿ ಅಂತ ಅರ್ಥ. ಪ್ರಸಿದ್ಧ ಹನುಮಾನ್ ಹನು ಅಸ್ಯ ಅಸ್ತಿ ಇತಿ ಹನುಮಾನ್, ಯಾರಿಗೆ ಜ್ಞಾನ ಇದೆಯೋ ಅವರು ಹನುಮಾನ್ ಎಂದು ಹೇಳುತ್ತಾರೆ. ಆದ್ದರಿಂದ ಇವಾಗ ನಾವು ನೋಡಿದರೆ ಹನುಮಂತ ದೇವರು ಎರಡು ವಿಧ ಅವತಾರ ಮಾಡಿದ್ದಾರೆ, ಒಂದು ಬಲ ಕಾರ್ಯಕ್ಕೆ ಇನ್ನೊಂದು ಜ್ಞಾನ ಕಾರ್ಯಕ್ಕೆ. ದೇವರು ಹಾಗೆ ಕೂಡ ಅವತಾರ ಮಾಡಿದ್ದಾನೆ. ರಾಮಕೃಷ್ಣ ಎಲ್ಲ ಬಲ ಕಾರ್ಯಕ್ಕೆ, ವೇದವ್ಯಾಸ ಹಯಗ್ರೀವ ಇತ್ಯಾದಿ ಅವತಾರವೆಲ್ಲ ಜ್ಞಾನ ಕಾರ್ಯಕ್ಕೆ ಎಂದು ಎರಡು ವಿಭಾಗ ಆಗುತ್ತೆ ಅವತಾರದಲ್ಲಿ. ಆದರೆ ಹನುಮಂತ ದೇವರು ಬಲ ಕಾರ್ಯದಲ್ಲೂ ಕೂಡ ಜ್ಞಾನ ಕಾರ್ಯವನ್ನು ಮಾಡಿದ್ದಾರೆ. ಭೀಮಸೇನ ದೇವರಿದ್ದಾಗ ಅವರು ಧರ್ಮ ವಿಷ್ಣುದ್ಬಿಟ್ ತದನುಬಂಧಿ ಗ್ರಹಣಾನ ತದೇವ ಪರಮೋ ಧರ್ಮ ಎಂದು ಭಾಗವತದ ತಾತ್ಪರ್ಯದಲ್ಲಿ ಬರೆಯುತ್ತಾರೆ. ಅಂದರೆ ನಾವು ಯಾವಾಗ ಬಲ ಕಾರ್ಯದಲ್ಲಿ ತೊಡಗಿದ್ದೇವೆ, ಕ್ಷತ್ರಿಯರಾಗಿ ಇದ್ದರು ಭೀಮಸೇನ ದೇವರು, ಆವಾಗ ಏನು ಮಾಡಿದರು, ವಿಷ್ಣುದ್ಬಿಟ್ ತದನುಬಂಧಿ ಗ್ರಹಣಾನ ಅಂದರೆ ಯಾರು ವಿಷ್ಣು ದ್ವೇಷ ಮಾಡುತ್ತಾರೋ ಅವ್ರಿಗೆ ಮಾತಿಂದ ಅಲ್ಲ ಗದೆಯಿಂದ ಹೊಡೆದೇನೆ ಅವರನ್ನು ಸಾಯಿಸ್ಬೇಕು, ಅದೇ ದೊಡ್ಡ ಧರ್ಮ ಎಂದು ಯುಧಿಷ್ಠಿರನಿಗೆ ಹೇಳ್ತಾರೆ. ಆದ್ದರಿಂದ ಭೀಮಸೇನ ದೇವರು ಪರಮ ಧರ್ಮದ ಪರಾಕಾಷ್ಠೆ ಎಂದು ಹೇಳಬಹುದು ನಾವು. ಇದೇ ಥರ ಈ ಕ್ಷೇತ್ರದಲ್ಲಿ ಹಾಗೆ ಅಂತಹ ಹನುಮಂತ ದೇವರು ಈ ಕ್ಷೇತ್ರದಲ್ಲಿ ಇದ್ದಾರೆ ಎಂದರೆ ಅದು ತುಂಬ ವಿಶೇಷಕರವಾದದ್ದು. ಇತಿ ತ್ರಯಾರ್ಚಿತಂ ಒಂದೇ ಆಚಾರ್ಯ ಬರೆದಿದ್ದ ಶ್ಲೋಕ, ಯತಿ ತ್ರಯಾರ್ಚಿತಂ ಒಂದೇ ಬ್ರಹ್ಮಣ್ಯಪುರವಾಸಿನಂ ಎಂದು ಆಚಾರ್ಯರು ಬರೆದಿದ್ದಾರೆ. ಮೂರು ಯತಿಗಳು ಕೂಡ ಒಟ್ಟಿಗೆ ಸೇರಿ ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದರೆ ಇನ್ನೆಷ್ಟು ಸಾನ್ನಿಧ್ಯ ಜಾಸ್ತಿನೇ ಇದೆ. ಸಹಭೋಗ ಮನನ್ಯ ಲಭ್ಯಮಸ್ಮೇ ಹನುಮತ್ ಲೋಭವದೇ ದದೌ ಪುರಾಹಿ. ದೇವರು ಇಷ್ಟೆಲ್ಲ ಹನುಮಂತ ದೇವರು ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ, ಏನು ಮಾಡಿದರು, ಸಹಭೋಗ ಕೊಟ್ಟಿದ್ದಾರೆ ಮೊದಲಿಗೆ ಕೊಟ್ಬಿಟ್ಟಿದ್ದಾರೆ. ಅಂದರೆ ಆನಂದ ತೀರ್ಥ ರೂಪದಲ್ಲಿ ಬಂದು ದೇವರೇನು ಕೊಟ್ಟಿದ್ರು ಅಂದರೆ ಸಹಭೋಗವನ್ನೇ ಇನ್ನೂ ಜಾಸ್ತಿ ಮಾಡಿದ. ಹರಿ ರಹಿದಯತ್ ತಮೇವ, ಇನ್ನು ಏನು ಕೊಡೋಕ್ಕೆ ಇಲ್ಲ. ಆದ್ದರಿಂದ ಸಹಭೋಗ ಮೋಕ್ಷವನ್ನೇ ಇನ್ನೂ ಸ್ವಲ್ಪ ಹೆಚ್ಚಿಸಿದರು. ಅಂತಹ ವಾಯುದೇವರು ಇಲ್ಲಿದ್ದಾರೆ. ಯತಿತ್ರಯಗಳು ಹಾಗೂ ವಾಯುದೇವರ ಮೂರು ಅವತಾರಕ್ಕೆ ಸಂಬಂಧ ಇದೆ ಅಂತ ನಾನು ಭಾವಿಸುತ್ತೇನೆ. ಅದು ಹೇಗೆಂದರೆ ಬ್ರಹ್ಮಣ್ಯ ತೀರ್ಥರು, ನಾವೆಲ್ಲ ನಂಬ್ತೇವೆ ಬ್ರಹ್ಮಣ್ಯ ತೀರ್ಥರು ಸೂರ್ಯಾಂಶ ಸಂಭೂತ ಅಂತ ಹೇಳುತ್ತೇವೆ.
ಸೂರ್ಯನಿಗೂ ಹಾಗೂ ವಾಯುದೇವರಿಗೇನು ಸಂಬಂಧ ಅಂದರೆ, ವಾಯುದೇವರು ವ್ಯಾವಹಾರಿಕವಾಗಿ ಸೂರ್ಯನಲ್ಲಿ ಶಬ್ದಶಾಸ್ತ್ರ ಇತ್ಯಾದಿ ಮುಂತಾದವುಗಳನ್ನು ಕಲಿತಿದ್ದಾರೆ. ಸೂರ್ಯ ಅಂತರ್ಗತ ನಾರಾಯಣ, ಸವಿತ್ರನಾಮಕ ನಾರಾಯಣ ಅವರೇ ಹೇಳಿಕೊಟ್ಟಿದ್ದಾರೆ. ಆದ್ದರಿಂದ ಸೂರ್ಯ ವ್ಯಾವಹಾರಿಕವಾಗಿ ವಾಯುದೇವರಿಗೆ ಗುರು ಆಗಬೇಕು. ಆದ್ದರಿಂದ ಬ್ರಹ್ಮಣ್ಯ ತೀರ್ಥರು ಕೂಡ ವಾಯುದೇವರ ಗುರುಗಳಂತಲ್ಲ, ಅವರು ಪರಂಪರೆಯಲ್ಲಿ ಬಂದಿದ್ದಾರೆ. ಆದ್ದರಿಂದ ಬ್ರಹ್ಮಣ್ಯ ತೀರ್ಥರಿಗೂ ಹಾಗೂ ವಾಯುದೇವರಿಗೆ ಸಂಬಂಧ ಇದೆ ಅಂತ ಗೊತ್ತು. ಅದಾದ ಮೇಲೆ ಶ್ರೀಪಾದರಾಜರು ಅವರಂತೂ ನೇರವಾದ ಸಂಬಂಧ, ಪೀಠದಿಂದ ಪರಂಪರೆಯಿಂದ ಬಂದಿದೆ, ಆದ್ದರಿಂದ ಅವರು ನೇರವಾದ ಸಂಬಂಧ ಇದೆ. ಅಂತಹ ಶ್ರೀಪಾದರಾಜರು ಕೂಡ ಹಾಗೂ ಮೂರನೇದು ವ್ಯಾಸರಾಜರು, ಅವರು ಧ್ರುವನಾಗಿ ಮತ್ತು ವಾಲ್ಮೀಕನಾಗಿ ಭೀಮಸೇನ ದೇವರ ಪರಮಾನುಗ್ರಹವನ್ನು ಪಡೆದ ಮಹಾನುಭಾವರು. ಅಂತಹ ವಾಲ್ಮೀಕ, ಧ್ರುವ ಮತ್ತು ವಾಲ್ಮೀಕರೇ ವ್ಯಾಸರಾಜರು ಹೇಳುತ್ತಾರೆ ಎಂದು ಹೇಳುತ್ತಾರೆ. ಆದ್ದರಿಂದ ವ್ಯಾಸರಾಜರು ಕೂಡ ತರ್ಕತಾಂಡವಾದಿ ಗ್ರಂಥಗಳನ್ನು ಬರೆದು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಸೇವೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆದ್ದರಿಂದ ಈ ಮೂರು ಯತಿಗಳು ಕೂಡ ಅವರ ವಿಶೇಷ ಬಲದಿಂದ ಹಾಗೂ ವಾಯುದೇವರ ಅನುಗ್ರಹದಿಂದ ಈ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದರೆ ನಾವೇ ಊಹೆ ಮಾಡಿಕೊಳ್ಬೋದು. ಈ ಪ್ರತಿಮೆ, ವಾಯುದೇವರ ಪ್ರತಿಮೆ ಎಷ್ಟು ಬಲಶಾಲಿ ಹಾಗೂ ಮೊದಲು ನಮಗೇನು ಬೇಕಾಗಿದೆ, ವಿಘ್ನವನ್ನು ಭಂಗ ಮಾಡಬೇಕು ಅಂತ, ಅಂತಹ ವಾಯುದೇವರು ಕೂಡ ಇದ್ದಾರೆ ಎಂದು ಇವೆ ಈ ಕ್ಷೇತ್ರದ ಮಹಾತ್ಮವಾಗಿದೆ. ಆಚಾರ್ಯರು ಇವತ್ತು ಬೆಳಗ್ಗೆ ಶ್ಲೋಕ ರಚನೆ ಮಾಡಬೇಕು ಎಂದು ಆದೇಶ ಕೊಟ್ಟಿದ್ದಾರೆ. ಸೋಮ ಅಲಂಕೃತ ವಾಯುದೇವರೇ ಆಚಾರ್ಯರ ಮನಸ್ಸಲ್ಲಿ ಬಂದು ಅಲಂಕರಿಸಿ ಅವರ ಮುಖ ಕಮಲದಿಂದ ಹೇಳಿದ್ದಾರೆ ಅಂದರೆ ಇನ್ನೂ ವಿಶೇಷ ಅದು. ಆದ್ದರಿಂದ ನಾನು ಪ್ರಯತ್ನ ಪಟ್ಟಿದ್ದೇನೆ, ಮುಂದೆ ಹೇಳಕ್ಕೆ ಬಯಸುತ್ತೇನೆ. ಮಾನಾಲಂಕಾರ ರೂಪಂ ಪ್ರಿಯತಮ ವದನಂ ರಾಮಹೃದ್ಯಸುಜ್ಞಂ ವೃಕ್ಷಂ ಭೀಮಂ ಸಕೃಷ್ಣಂ ಹರಿ ವಿಷಯ ಜಲೇ ರಾಮಹಂಕ್ಷಾತ್ರಸಾರಂ ಯದ್ಗೀರ್ ಮಾಯಾಪವಾದಾಚಲಕುಲಪವಿಭಿರ್ಪ್ರೌಢಿಮಾಮೋಡತೆ ತಂ ಭರ್ಗಂ ಮಧ್ವಂ ವಿತುಲ್ಯಂ ಪ್ರಿಯತಿರನುಕೃತಂ ನೌಮಿ ಬ್ರಹ್ಮಣ್ಯವಾಸಂ. ಇಲ್ಲಿ ಮೂರು ಅವತಾರವನ್ನು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ನಾನಾಲಂಕಾರ ರೂಪಂ ಇವಾಗ ನೋಡಿದ್ದೇವೆ, ಇಲ್ಲ ಗಂಟೆಗಳಿದೆ, ನೂಪುರ ಇದೆ. ಆದ್ದರಿಂದ ನಾನಾಲಂಕಾರ ರೂಪಂ ಪ್ರಿಯತಮ ವದನಂ, ಮಧ್ವಾಚಾರ್ಯರಿಗೆ 32 ಲಕ್ಷಣ ಇತ್ತಂತೆ, ಪ್ರತಿಮಾ ಲಕ್ಷಣ ಮಧ್ವಾಚಾರ್ಯರಲ್ಲಿ ಇತ್ತಂತೆ. ಆದ್ದರಿಂದ ಪ್ರಿಯತಮ ವದನಂ ರಾಮ ಹೃತ್ ಹೃದಯ ಸುಜ್ಞಂ, ರಾಮ ಅಂದರೆ ಶ್ರೀರಾಮ, ಹೃತ್ ಅಂದರೆ ಮನಸ್ಸು, ಹೃದಯ ಅಂದ್ರೇನು ಅಭಿಪ್ರಾಯ, ಮನಸ್ಸಿನ ಅಭಿಪ್ರಾಯ. ಸುಜ್ಞಂ ಯಾರು ಚೆನ್ನಾಗಿ ತಿಳ್ಕೊಳ್ತಾರೋ ಅವರು, ಅಂದರೆ ರಾಮಚಂದ್ರ ದೇವರ ಮನಸ್ಸಿನ ಅಭಿಪ್ರಾಯ ಯಾರು ತಿಳ್ಕೊಳ್ತಾರೋ ಅವರು ರಾಮರ ಹೃದಯ ಸುಜ್ಞಂ ಕರೆಯುತ್ತಾರೆ. ಅವರೇ ಹನುಮಂತ ದೇವರು, ಅದು ಮೊದಲನೇ ಅವತಾರ. ಎರಡನೇ ಅವತಾರ ವೃಕ್ಷಂ ಭೀಮಂ ಸಕೃಷ್ಣಂ, ವೃಕ್ಷಂ ಪೃತ್ ಅಂದರೆ ಸೈನ್ಯ ಅಂತ ಅರ್ಥ, ಕ್ಷಂ ಅಂದರೆ ನಾಶ ಮಾಡೋದು ಅಂತ ಅರ್ಥ, ವೃಕ್ಷಂ ಅಂದರೆ ಯಾರು ಸೈನ್ಯ ನಾಶ ಮಾಡಿದ್ರು ಅವರು ವೃಕ್ಷಂ. ವೃಕ್ಷೋಪಿತಮಾ ನಿತ್ಯ ಆಶಾಯೇ ದ್ವಿತೀಯಮಾ ಸಪ್ತಶೀವಾಸು ಮಾತೃಶು. ವೃಕ್ಷ ಅಂದರೆ ಅಲ್ಲಿ ಸೈನ್ಯ ಯಾರು ನಾಶ ಮಾಡ್ತಾರೋ ಅವರು, ಭೀಮಂ ಭೀಮ ಅಂದರೆ ಭೀಮಸೇನ ದೇವರು, ಸಕೃಷ್ಣಂ ಅಂದರೆ ಕೃಷ್ಣ ಜೊತೆ ಇದ್ದರು ಅಂತ ಅರ್ಥ. ಆಮೇಲೆ ಹರಿ ವಿಷಯ ಜಲೈ ರಾಮರನ್ ಕ್ಷಾತ್ರಸಾರಂ, ಇದು ಬಲಕಾರ್ಯ. ಆದ್ದರಿಂದ ಹರಿ ವಿಷಯ ಜಲೈ, ಹರಿ ಅನ್ನೋ ವಿಷಯ ಅದರ ನೀರು, ಹರಿ ವಿಷಯವೇ ನೀರು, ಆ ನೀರಿನಿಂದ ಇವರು ಒದ್ದೆ ಆಗಿದ್ದಾರೆ ಅಂತ. ಅಂದರೆ ಬರೀ ಗಂಗಾ ಸ್ನಾನ ಮಾಡೋದೆಲ್ಲ ಒದ್ದೆ ಆಗಿ ಮಡಿ ಮಡಿ ಅಂತ ಅಲ್ಲ,
ಅವರು ಹರಿ ವಿಷಯ ಜಲೈ ರಾಮನಂ ಶಾಸ್ತ್ರ ಸಾರಂ, ದೇವರ ವಿಷಯ ಎಂಬ ನೀರಿನಲ್ಲಿ ಮುಳುಗಿದಾರ ಅವರು. ಅದರಿಂದ ಇಷ್ಟು ಪವಿತ್ರ ಅಂತ ನಾವು ತಿಳ್ಕೊಳ್ಬೋದು. ಅಂತಹ ಮನಸ್ಸುಳ್ಳವರು ಶಾಸ್ತ್ರ ಸಾರಂ, ಶಾಸ್ತ್ರ ಅಂದ್ರೆ ಪೌರುಷ, ಪೌರುಷದ ಅವರು ಸಾರ, ಅದೊಂದು ಭಾವ. ಅದು ಭೀಮಸೇನ ದೇವರಾಗಿದ್ದರು ಎರಡನೇ ಅವತಾರ. ಮೂರನೇದ ಅವತಾರ ಯದ್ಗೀರ್ ಮಾಯಾಪವಾದ ಚಲಕುಲ ಪವಿಭಿರ ಪ್ರೌಢಿಮಾ ಮೂಢತೆ ತಂ. ಮೂರನೇದು ಜ್ಞಾನ ಕಾರ್ಯ, ಅಲ್ಲಿ ತತ್ವ ಪ್ರಕಾಶಿಕೆಯಲ್ಲಿ ಬರೆಯುತ್ತಾರೆ, ಅಜ್ಞಾನೇನ ಅಜ್ಞಾನ ವಿಹಿತ ನಯನೈ ಅನ್ಯಥಾ ವ್ಯಾಖ್ಯಾನಾನಿ ಬ್ರಹ್ಮಸೂತ್ರಾಣಿ ಯಥಾವತ್ ವ್ಯಾಚಖ್ಯಾಸರು ಭಗವಾನ್ ಆಚಾರ್ಯವರ್ಯಃ ಅಂತ ಹೇಳುತ್ತಾರೆ. ಅಂದ್ರೆ ಅಥ ಅವಿದ್ಯಾ ಪಟಲ ಪಿಹಿತ ನಯನೈಹಿ, ಅಥ ಅಂದ್ರೆ ಇಪ್ಪತ್ತೊಂದು ಉಪಭಾಷ್ಯ ಬರೆದಿರುವ ವ್ಯಾಖ್ಯಾನ ನಂತರ ಬ್ರಹ್ಮಸೂತ್ರಕ್ಕೆ ಒಬ್ಬೊಬ್ಬರು ಒಂದೊಂದು ಭಾಷೆ ಬರೆದಿದ್ದಾರೆ. ರಾಮಾನುಜಾಚಾರ್ಯ ಒಬ್ಬರು ಒಂದು ಭಾಷೆ ಬರೆದಿದ್ದಾರೆ, ಶ್ರೀ ಭಾಷೆ ಬರೆದಿದ್ದಾರೆ, ಶಂಕರ ಭಾಷೆ ಇದೆ. ಎಷ್ಟು ಇಪ್ಪತ್ತೊಂದು ಮತಗಳಿತ್ತು ಆವಾಗ ಮಧ್ವಾಚಾರ್ಯರ ಹಿಂದೆ. ಆದ್ದರಿಂದ ಅಂತಹ ಮತಗಳನ್ನು ಖಂಡನೆ ಮಾಡಿದ್ದಾರೆ. ಅಂತಹ ಯದ್ಗೀರ್ ಮಾಯಾಪವಾದ ಚಲಕುಲ ಪವಿಭಿರ್ ಅಂದರೆ ಆವಾಗ ಅದ್ವೈತವೇ ಎಲ್ಲ ಕಡೆ ಇತ್ತು. ಅಂತಹ ಅದ್ವೈತವನ್ನು ಅವರ ಮಾತುಗಳಿಂದ ಅದ್ವೈತವೆಂಬ ಬೆಟ್ಟವನ್ನು ಅವರ ಮಾತುಗಳಿಂದ ವಜ್ರವನ್ನು ವಜ್ರ ಮಾತೆಂಬ ವಜ್ರದಿಂದ ಛೇದನೆ ಮಾಡಿದ್ದಾರೆ ಅಂತ ಇಲ್ಲಿ ಗೊತ್ತಾಗುತ್ತದೆ. ಪವಿಭಿರ ಪ್ರೌಢಿಮಾ ಮೂಢತೆ ತಂ, ಅಂತಹ ಮಾಯಾವಾದದ ಪರ್ವತವನ್ನೇ ಹೊಡೆದಾಕಿದ್ದಾರೆ. ಇಂದ್ರಾಯುಧಂ ಇಂದ್ರಕರಾಭಿನುನ್ನಂ ಶಿಕ್ಷೇದ ಪಕ್ಷಾಂ ಶಿತಿಧಾರಿಣಾಂ ಪ್ರಾಣ. ಹೇಗೆ ಇಂದ್ರದೇವರು ಪರ್ವತವನ್ನು ಸೀಳಾಕಿದರೋ, ಪಕ್ಷವನ್ನು ಛೇದನೆ ಮಾಡಿದರೋ, ಹಾಗೆಯೇ ಮಧ್ವಾಚಾರ್ಯರು ಎಲ್ಲ ಇಪ್ಪತ್ತೊಂದು ದುರ್ಭಾಷ್ಯಕಾರರ ಮತವನ್ನು ಛೇದನೆ ಮಾಡಿದ್ದಾರೆ. ಅಂತಹ ಭರ್ಗಂ ತತ್ವಪ್ರಕಾಶಿಕಲ್ಲಿ ಬರುತ್ತೆ. ಭರ್ಗಂ ಅಂದರೆ ಜಗದ್ಭರಣರು, ಜಗದ್ಭರಣ ಗಮಯೋಹೋ ಅಂತ. ಅಂದರೆ ಯಾರು ಜಗತ್ತನ್ನು ನೋಡ್ಕೊಳ್ತಾರೋ ಅವರು ಭರ್ಗಂ ಭರ್ಗ ಅಂತ ಹೇಳ್ತಾರೆ. ಇದು ದ್ವಿತೀಯ ವಿಭಕ್ತಿ. ಭರ್ಗಂ ಮಧ್ವಂ ಮಧ್ವಾಚಾರ್ಯರನ್ನು ವಿತುಲ್ಯಂ ಕ್ರಿಯತಿರ್ ಅನುಕೃತಂ, ಅಂತಹ ಮಧ್ವಾಚಾರ್ಯರು ಕ್ರಿಯತಿರ್ ಅನುಕೃತಂ. ಕ್ರಿಯತಿಗಳು ಅಂದರೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಬ್ರಹ್ಮಣ್ಯ ತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರು. ಕ್ರಿಯತಿರ್ ಅನುಕೃತಂ, ಮೂರು ಯತಿಗಳು ಸೇರಿ ಇದನ್ನು ಮಾಡಿದ್ದಾರೆ ಅಂದರೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂತಹ ಹನುಮಂತ ದೇವರನ್ನು ಆಮೇಲೆ ಬ್ರಹ್ಮಣ್ಯ ವಾಸಿನಂ, ಇಲ್ಲಿ ನಿಮಗೆ ಸಂದೇಹ ಬರುತ್ತದೆ ಬ್ರಹ್ಮಣ್ಯ ಪುರವಾಸಿನಂ ಅಂತ ಇರಬೇಕಲ್ಲ ಅಂತ, ಇಲ್ಲಿ ಮಧ್ಯಮ ಪದ ಲೋಪಿ ಸಮಾಸ ಅಂತ ಹೇಳ್ತಾರೆ. ಬ್ರಹ್ಮಣ್ಯಾಕ್ಷಪುರಂ ಬ್ರಹ್ಮಣ್ಯಪುರಂ, ಬ್ರಹ್ಮಣ್ಯಪುರೇ ವಸತೀತಿ ಬ್ರಹ್ಮಣ್ಯವಾಸ ಶಾಖಪಾರ್ಥಿವ ಅಂದರೆ ಶಾಖಪ್ರಿಯ ಪಾರ್ಥಿವ ಶಾಖಪಾರ್ಥಿವ ಅಂದರೆ ದೇವಪೂಜಕೋ ಬ್ರಾಹ್ಮಣ ದೇವಬ್ರಾಹ್ಮಣ. ದೇವಪೂಜಕ ಯಾರು ದೇವರನ್ನು ಪೂಜೆ ಮಾಡ್ತಾರೋ ಅಂತಹ ಬ್ರಾಹ್ಮಣ, ದೇವಬ್ರಾಹ್ಮಣ ಅಷ್ಟೇ. ಪೂಜಕ ಅನ್ನೋದು ಮಧ್ಯಮ ಪದ ಲೋಪ ಆಗುತ್ತದೆ. ಆದ್ದರಿಂದ ಇಲ್ಲಿ ಬ್ರಹ್ಮಣ್ಯಪುರೇ ವಸತೀತಿ ಬ್ರಹ್ಮಣ್ಯವಾಸಿ ಅಷ್ಟೇ, ಬ್ರಹ್ಮಣ್ಯವಾಸ. ಆದ್ದರಿಂದ ಅಂತಹ ಬ್ರಹ್ಮಣ್ಯಪುರದಲ್ಲಿ ವಾಸ ಮಾಡಿರುವುದನ್ನು ಹನುಮಂತ ದೇವರನ್ನು ಹಾಗೂ ವಾಯುದೇವರನ್ನು ಇಲ್ಲಿ ನಮಸ್ಕಾರ ಮಾಡುತ್ತೇನೆ ಎಂದು ಈ ಶ್ಲೋಕದ ಅಭಿಪ್ರಾಯ. ಇಷ್ಟೆಲ್ಲ ನಾನು ಮುಂದೆ ಪ್ರವಚನ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಶಾಸ್ತ್ರ ಓದು ಎಂದು ಆಜ್ಞೆ ಕೊಟ್ಟು ಮಂತ್ರಾಕ್ಷಿ ದೇವರನ್ನು ಕೊಟ್ಟಿರುವ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿಗೆ ಸಾಷ್ಟಾಂಗ ಪ್ರಣಾಮಗಳು. ಹಾಗೂ ನನಗೆ ವೇದವ್ಯಾಸ ಮಂತ್ರವನ್ನು ಉಪದೇಶಿಸಿದ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥರಿಗೂ ಕೂಡ ಅವರಿಗೂ ಸಾಷ್ಟಾಂಗ ಪ್ರಣಾಮಗಳು. ಹಾಗೂ ನನಗೆ ಪಾಠವನ್ನು ಹೇಳಿಕೊಡುತ್ತಿರುವ ಪ್ರಾಚುರ್ಯ ಆಚಾರ್ಯರಲ್ಲಿ ಕೂಡ ನನ್ನ ಇದು ಮಾತುಗಳನ್ನು ಅವರಲ್ಲಿ ಅರ್ಪಣೆ ಮಾಡಿ ಅವರ ಅಂತರ್ಯಾಮಿಯಾದ ಭಗವಂತನಲ್ಲಿ ಅರ್ಪಣೆ ಮಾಡುತ್ತೇನೆ ಎಂದು ಹೇಳುತ್ತೇನೆ ಶ್ರೀ ಕೃಷ್ಣಾರ್ಪಣ. ಹಾಗೆ ಈ ಸಂದರ್ಭದಲ್ಲಿ ಆಚಾರ್ಯರು ಕೂಡ ದೊಡ್ಡ ಅಭಿಮಾನದಿಂದ ಕರೆದಿದ್ದಾರೆ, ಹಾಗೂ ಅದು ವಾಯುದೇವರೇ ಕರೆದಿದ್ದಾರೆ ಎಂದು
ಅವರ ಅಂತರ್ಯಾಮಿಯಾದ ವಾಯುದೇವರೇ ಕರೆದಿದ್ದಾರೆ ಎಂದು ಭಾವಿಸಿ ಅವರಿಗೂ ಕೂಡ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಇಲ್ಲಿ ಆಗಮಿಸಿದ ಗಲಗಲಿ ಆಚಾರ್ಯರು. ಗಲಗಲಿ ಆಚಾರ್ಯರೆಂದರೆ ಅವರು ಮಹಾ ಪ್ರವಚನಕಾರರು. ಅವರ ವಂಶ ಎಲ್ಲ ಒಳ್ಳೆ ಪ್ರವಚನ, ಹಾಗೂ ಅವರಿಗೆ ವಾದ ಮಾಡುವ ಕೌಶಲ ಇದೆ. ಆದ್ದರಿಂದ ಇಲ್ಲಿ ಆಗಮಿಸಿದ್ದಾರೆ ನಮಗೂ ದೊಡ್ಡ ಅನುಗ್ರಹ ಎಂದು ತಿಳಿಸುತ್ತೇನೆ. ಸಾಧನ ಎಲ್ಲರೂ ಗಲಗಲಿ ಕೂರ್ಮಾಚಾರ. ಗಲಗಲಿ ಕೂರ್ಮಾಚಾರ ಅವರು ಹೇಗಿದ್ದರು ಅಂದರೆ, ಸ್ನಾನ ಮಾಡಬೇಕು ಅಂದರೆ 108 ಸರಿ ನೀರು ಹಾಕೊಳ್ತಾ ಇದ್ದಾರಂತೆ. ಅಷ್ಟು ಶುದ್ಧ, ಅಂತಹ ಪರಂಪರೆ ಬಂದಿದ್ದಾರೆ ಎಂದರೆ ಅದಿನ್ನೂ ದೊಡ್ಡ ಶ್ರೇಷ್ಠ ಎಂದು ಭಾವಿಸುತ್ತೇನೆ. ಹಾಗೆ ಇವರು ಗಂಗಾಲಹರಿ ಪ್ರವಚನವನ್ನು ಕೇಳಿದ್ದೆ ಗಲಗಲಿ ಪಂಡರಿನಾಥಾಚಾರ್ಯರದು. ಅವರು ಹೇಳೋದು ಪ್ರವಚನ ನಮ್ಮ ಮನಸ್ಸಲ್ಲೇ ಕೂತ್ಕೊಂಡ್ಬಿಡುತ್ತೆ. ಗಂಗಾಲಹರಿ ಅಲ್ಲ, ವಿಷಯ ಲಹರಿನೇ ಆಗ್ತಾ ಇರುತ್ತೆ ನಮ್ಮ ಮನಸ್ಸಲ್ಲಿ. ಅಂತಹ ಪ್ರವಚನ ಕೌಶಲ, ಪ್ರವಚನ ಕೇಸರಿ ಅವರಲ್ಲ. ಅಂತಹ ವಂಶದಲ್ಲಿ ಬಂದಿದ್ದಾರೆ ಗಲಗಲಿ ಗುರುರಾಜರವರು. ಅವರನ್ನು ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಶ್ರೀಕೃಷ್ಣ ಹರೇ ಹೇಗೋ.